ನಮಸ್ಕಾರ ಇದು ಎನ್ ಆರೋಗ್ಯ ಕಾರ್ಯಕ್ರಮ ಮಂಗಳೂರಿನ ಎನೋಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಎನ್ ಆರೋಗ್ಯ ಕಾರ್ಯಕ್ರಮ ಈ ದಿವಸ ನಾವು ಪ್ರಥಮ ಚಿಕಿತ್ಸೆ ಬಗ್ಗೆ ಇದ್ದೇವೆ ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಏನೋಪಾಯ ಆಸ್ಪತ್ರೆಯ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ನ ಪ್ರೊಫೆಸರ್ ಆಗಿರುವಂಥ ಡಾಕ್ಟರ್ ಜನಾರ್ದನ ಐತಾಳ್ ಅವರು ನಮ್ಮ ಜೊತೆಗೆ ನಾನು ಡಾಕ್ಟರ್ ಜಾರ್ದನ್ ಐಥಾಳವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡಿದೆ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಸ್ವಾಗತ ಎಸ್ ಡಾಕ್ಟರ್ ಜನಾರ್ದನ ಐತಾಳ್ ಐತಾಳ್ ಅವರು ಸ್ಪೈನ್ ಸ್ಪೆಷಲಿಸ್ಟ್ ಬೆಣ್ಣುಮುಲೆ ಒಬ್ಬ ಎಕ್ಸ್ಪರ್ಟ್ ಅವರು ಜೊತೆಗೆ ಮಂಗಳೂರಿನ ಏನು ಕೆನರಾ ಸ್ಪೈನ್ ಪೋರಮ್ ಇದೆ ಈ ಒಂದು ಫೋರಂನ ಅಧ್ಯಕ್ಷರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಬೆಣ್ಣುಮೂಲೆ ತಜ್ಞರುಗಳ ಸಂಘದ ಅಧ್ಯಕ್ಷರು ಹಿರಿಯ ಅನುಭವಿ ವೈದ್ಯರು ಎಸ್ ನಾನು ಈಗಾಗಲೇ ಹೇಳಿದಾಗೆ ನಾವು ಅಪಘಾತ ಮತ್ತು ಅಪಘಾತದ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಪ್ರಥಮ ಚಿಕಿತ್ಸೆಯ ಮಹತ್ವ ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ ಡಾಕ್ಟ್ರೇ ಪ್ರಥಮ ಚಿಕಿತ್ಸೆ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಸಣ್ಣ ಸ್ಕೂಲಿಂದ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಸ್ಟಾರ್ಟ್ ಮಾಡ್ತೇವೆ ಆದರೆ ಪ್ರಾಕ್ಟಿಕಲ್ ಆಗಿ ವಿಷಯಕ್ಕೆ ಬರುವಾಗ ಎಷ್ಟೋ ಸಂದರ್ಭದಲ್ಲಿ ಮರೆತಿರ್ತೇವೆ ಪಾಲಿಸುವುದಿಲ್ಲ ಇದೆಲ್ಲ ಇರುವಂಥದ್ದೇ ಈಗ ನಿಮ್ಮ ಹತ್ರ ನಾನು ವೈದ್ಯರಾಗಿ ಕೇಳುವಂಥದ್ದು ಯಾವುದೇ ಸಣ್ಣ ಮನೆಯಲ್ಲಿ ನಡೆಯುವಂಥ ಅವಘಡ ಇರಬಹುದು ಅಥವಾ ರಸ್ತೆಯಲ್ಲಿ ನಡೆಯುವಂಥ ಅವಘಡ ಇರಬಹುದು ಈ ಅವಘಡದ ಸಂದರ್ಭದಲ್ಲಿ ನಾವು ಪ್ರಥಮ ಚಿಕಿತ್ಸೆ ನೀವು ಫಸ್ಟ್ ಏಡ್ ಅಂತ ಹೇಳ್ತೀರಿ ಯಾಕೆ ಮಾಡಿಕೊಳ್ಬೇಕು ಮತ್ತು ಅದರ ಮಹತ್ವ ಏನು ಸೊ ನಾವು ಆಕ್ಸಿಡೆಂಟ್ ಆದವನು ಯಥಾ ಪ್ರಕಾರ ಅಥವಾ ಮನೆಯಲ್ಲೇನು ಅವಘಡ ಆದವನು ಯಥಾ ಪ್ರಕಾರ ಆಸ್ಪತ್ರೆಗೆ ಕೊಂಡು ಹೋದರೆ ಆಗೋದಿಲ್ವಾ ಈ ಪ್ರಥಮ ಚಿಕಿತ್ಸೆ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು ಎಸ್ಪೆಷಲಿ ಈ ರಸ್ತೆ ಅಪಘಾತದಲ್ಲಿ ಓಕೆ ಎಲ್ಲರಿಗೂ ತಿಳಿದಿದ್ದು ಇತ್ತೀಚಿನ ದಿನಗಳಲ್ಲಿ ರಸ್ತೆ ಅಪಘಾತ ಬಹಳ ಜಾಸ್ತಿ ಓಕೆ ಎಷ್ಟೋ ಜನ ರಸ್ತೆ ಅಪಘಾತದಲ್ಲಿ ಅದೇ ಕೂಡಲೇ ಅಪಘಾತದ ಪೆಟ್ಟಿಗೆ ಸಾಯುವುದು ಉಂಟು ಅದನ್ನು ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ಇಲ್ಲಿ ಒಂದು ಗಂಭೀರವಾಗಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ ಎಷ್ಟೋ ಸಂದರ್ಭದಲ್ಲಿ ಆದಂತಹ ಅಪಘಾತದಲ್ಲಿ ಆದಂತಹ ಪೆಟ್ಟು ಏನಿರ್ತದ ಅದಕ್ಕಿಂತಲೂ ಜಾಸ್ತಿ ಅವಘಡ ಆ ಬಳಿಕ ಆ ವ್ಯಕ್ತಿಯನ್ನು ಅಲ್ಲಿಂದ ಆಸ್ಪತ್ರೆಗೆ ಸಾಗಿಸುವಾಗ ಆಗ್ತದೆ ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಸೈನ್ಸ್ ಅಂತ ಉಂಟು ಆದ್ರೆ ಸಾಧಾರಣ ಈ ಜನರಿಗೆ ಅದರ ಬಗ್ಗೆ ಅರಿವಿರುವುದಿಲ್ಲ ಆ ಒಂದು ಮೆಥಡ್ಸ್ ಏನಿರ್ತದೆ ಅದನ್ನು ನಾವು ಉಪಯೋಗಿಸಿದ್ರೆ ಪ್ರತಿಯೊಬ್ಬರು ಬಗ್ಗೆ ಸ್ವಲ್ಪ ತಿಳಿದುಕೊಂಡು ಸಹಕರಿಸಿದ್ರೆ ಬಹುಶಃ ಈ ಅಪಘಾತದಲ್ಲಿ ಎಷ್ಟು ಸಾವು ಸಂಭವಿಸ್ತದೆ ಕೆಲವೊಂದನ್ನು ಸಾವನ್ನು ನಿಲ್ಲಿಸಬಹುದು ಕೆಲವೊಮ್ಮೆ ಈ ಡಿಸೆಬಿಲಿಟಿಯನ್ನು ನಿಲ್ಲಿಸಬಹುದು ಈಗ ಸಾವು ಆಗ್ಲಿಕ್ಕಿಲ್ಲ ಅಥವಾ ಒಂದು ಗಂಭೀರವಾದಂತಹ ಒಂದು ಕಾಲಿನ ಫ್ರಾಕ್ಚರ್ ಇರ್ತದೆ ಅದು ಅದೇ ಪರಿಸ್ಥಿತಿಯಲ್ಲಿ ಸರಿಯಾದ ರೀತಿಯಲ್ಲಿ ಆಸ್ಪತ್ರೆಗೆ ಬಂದರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಿ ಅವರಿಗೆ ಸರಿಯಾದ ಕಾಲನ್ನು ಅಥವಾ ಕಾಲಿನ ಫಂಕ್ಷನ್ಸ್ ಕೊಡತಕ್ಕಂತ ಸಾಧ್ಯತೆ ನಮ್ಗಿದ್ರು ಕೂಡ ಈ ಸರಿಯಾದ ಪ್ರಥಮ ಚಿಕಿತ್ಸೆ ಇಲ್ಲದೆ ಅದು ಹಾಳಾಗಿ ಅವರಿಗೊಂದು ಡಿಸೆಬಿಲಿಟಿ ಬರುವ ಚಾನ್ಸ್ ಇರ್ತದೆ ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಪ್ರಭಾವ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಥಮ ಚಿಕಿತ್ಸೆ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋದು ಒಳ್ಳೆಯದು ಅಂತ ನನಗನ್ನಿಸ್ತದೆ ಯಾರು ಯಾರು ಕೊಡಬಹುದು ಅಂತ ಈಗ ಮನೆಯಲ್ಲೇ ಇರಬಹುದು ಅಥವಾ ರೋಡ್ ಅಲ್ಲೇ ಇರಬಹುದು ಅಪಘಾತ ಆಯ್ತು ಯಾರು ಪ್ರಥಮ ಚಿಕಿತ್ಸೆ ಕೊಡಬಹುದು ಒಬ್ಬ ಯಾರು ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಹೇಳ್ತೇವೆ ನಾವು ಪ್ರತಿಯೊಬ್ಬ ಪ್ರಜೆ ಇದ್ರ ಬಗ್ಗೆ ಅವರಿಗೆ ಸಾಧ್ಯತೆ ಇದ್ರೆ ಈಗ ಇಲ್ಲಿ ಪ್ರಥಮ ಚಿಕಿತ್ಸೆ ಅಂದ್ರೆ ಏನು ಈಗ ಅಪಘಾತ ಆಗಿರ್ತದೆ ಆ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಅಪಘಾತ ಸ್ಥಳದಿಂದ ಹೊರಗೆ ಕ್ಷೇಮವಾಗಿ ಅಥವಾ ಒಂದು ಸೇಫ್ ಆಗಿ ಹೊರಗೆ ತೆಗೆದು ಅಲ್ಲಿ ಹೊರಗೆ ತೆಗೆಯುವಾಗ ಇರ್ಬೋದು ಈಗ ನೀವು ಒಂದು ಆಕ್ಸಿಡೆಂಟ್ ಆದಾಗ ವ್ಯಕ್ತಿ ವೆಹಿಕಲ್ನಲ್ಲಿ ಸಿಕ್ಕಾಕೊಂಡಿರ್ತಾರೆ ಕಾಲು ಸಿಕ್ಕಾಕೊಂಡಿರ್ತದೆ ನಾಲ್ಕು ಜನ ಬಂದು ಸೇರಿ ಹೇಳಿದ್ರೆ ಏನಾಗ್ತದೆ ಅವನ ಅಲ್ಲಿ ಕಾಲಿನಲ್ಲಿ ಒಂದು ಸಣ್ಣ ಫ್ರಾಕ್ಚರ್ ಇರುವುದು ಅದರ ಒಟ್ಟಿಗೆ ಮಾಂಸಗಳು ಕೂಡ ಕಿತ್ತು ಹೋಗಿ ಆ ಕಾಲು ಉಪಯೋಗಕ್ಕೆ ಬರದ ಪರಿಸ್ಥಿತಿ ಬರಬಹುದು ಸೊ ಆ ಹೊರಗೆ ತೆಗೆಯುವುದರಿಂದ ಹಿಡಿದು ಆಂಬುಲೆನ್ಸ್ ಅಲ್ಲೋ ಯಾವುದ್ರಲ್ಲೋ ಹಾಕಿಕೊಂಡು ಆಸ್ಪತ್ರೆಗೆ ಹೊರಗೆ ಅಲ್ಲಿಯವರೆಗೆ ಈ ಪ್ರಥಮ ಚಿಕಿತ್ಸೆ ಅಗತ್ಯ ಬೇಕಾಗ್ತದೆ ಇದನ್ನು ಮಾಡುವವರು ಯಾರು ಸಾಮಾನ್ಯ ಪ್ರಜೆಗಳೇ ಅಲ್ವಾ ರಸ್ತೆ ಮೇಲೆ ಹೋಗುವವರು ಇರಬಹುದು ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ ಈ ಎಲ್ಲ ಪ್ರಕ್ರಿಯೆಗಳು ನಾನು ವಿವರಿಸಿದೆ ನೋಡಿ ಅದರ ಜೊತೆಗೆ ಇಲ್ಲಿ ಟೈಮ್ ಅಂತ ಇನ್ನೊಂದು ಫ್ಯಾಕ್ಟರ್ ಇದೆ ನನಗೆ ಇದ್ರ ಬಗ್ಗೆ ಅರಿವಿಲ್ಲ ನಾನು ಇದನ್ನು ಮುಟ್ಟುವುದಿಲ್ಲ ಅಂತ ಹೇಳಿದ್ರೆ ಅದು ಕೂಡ ತೊಂದರೆ ಆ ಟೈಮ್ ಅಲ್ಲಿ ಯಾರಾದ್ರೂ ಒಬ್ರು ಅಲ್ಲಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಅದಕ್ಕೆ ಇನ್ನು ಈ ಮನೆಯಲ್ಲಿ ಆಗತಕ್ಕಂತ ಅವಘಡ ಅಂತ ಹೇಳಿದ್ರೆ ನೀವು ಆ ಮನೆಯಲ್ಲಿ ಕೂಡ ಈಗ ಇಲ್ಲಿ ನಾವು ಈ ಅಪಘಾತಗಳನ್ನು ನಾವು ಲೆಕ್ಕಿಸುವಾಗ ಅಥವಾ ಒಂದು ನೋಡುವಾಗ ಒಂದು ಮಾರಣಾಂತಿಕ ಇರಬಹುದು ಅಥವಾ ಮಾರಣಾಂತಿಕ ಇಲ್ಲದ ಸಣ್ಣ ಪುಟ್ಟದ ಅವಘಡಗಳು ಕೂಡ ಇರಬಹುದು ಮನೆಯಲ್ಲಿ ಒಂದು ಸಣ್ಣ ಗಾಯ ಆಯಿತು ಅಥವಾ ಒಂದು ಸಣ್ಣ ಮೂಳೆ ಮುರಿಯಿತು ಈ ಇವುಗಳಲ್ಲಿ ಕೂಡ ಇಂಥ ಸಣ್ಣ ಸಣ್ಣ ಅವಘಡದಲ್ಲಿ ಕೂಡ ನಮ್ಗೆ ಈ ಪ್ರಥಮ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಇದ್ರೆ ಅದರ ಚಿಕಿತ್ಸೆ ಮುಂದಕ್ಕೆ ಇನ್ನಷ್ಟು ಹಾಗೆ ಯಾವುದೇ ರೀತಿಯ ಕಾಂಪ್ಲಿಕೇಶನ್ಸ್ ಅಥವಾ ತೊಂದರೆ ಬರದ ಹಾಗೆ ನಾವು ಅದನ್ನ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇಂಥವ್ರ ಅಂತಿಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಅದು ಕರ್ತವ್ಯ ಪ್ರಥಮ ಚಿಕಿತ್ಸೆ ಬಗ್ಗೆ ಬಹುಶಃ ಅದರ ಬಗ್ಗೆ ತಿಳಿದುಕೊಳ್ಬೇಕಾದ್ದು ಅತಿ ಅಗತ್ಯ ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ನಾನು ನಾನು ಹೇಳ್ತೇನೆ ಎಸ್ ಈಗ ಅಪಘಾತ ಸಣ್ಣದ್ದು ದೊಡ್ಡ ಅಪಘಾತ ಆಯ್ತು ದೊಡ್ಡ ಅಪಘಾತದ ಸಂದರ್ಭದಲ್ಲಿ ಏನು ಮಾಡಬಹುದು ಯಾರು ಸ್ಪಂದಿಸಬೇಕು ನಾವು ಈಗ ಅದೇ ನಾನು ಹೇಳಿದೆ ಆಗಲಿ ದೊಡ್ಡ ಮಟ್ಟದ ಅಪಘಾತ ಮತ್ತು ಸಣ್ಣ ಮಟ್ಟದ ಅಪಘಾತ ಈಗ ದೊಡ್ಡ ಮಟ್ಟದ ಅಪಘಾತ ತಗೊಂಡಾಗ ಇಲ್ಲಿ ನಮಗೆ ಕೆಲವೊಂದು ವಿಷಯಗಳ ಬಗ್ಗೆ ಗಮನ ಕೊಡಬೇಕು ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಅದಕ್ಕೆ ಅದಕ್ಕೆ ನಾವು ಸಿಂಪಲ್ ಆಗಿ ಎ ಬಿ ಸಿ ಸಿಸ್ಟಮ್ ಅಂತ ಹೇಳ್ತೇವೆ ಏರ್ ವೇ ಬ್ರೀತಿಂಗ್ ಸರ್ಕ್ಯುಲೇಷನ್ ಅಂದ್ರೆ ಯಾವುದೇ ವ್ಯಕ್ತಿಯ ಅಪಘಾತ ಆದ ಸಂದರ್ಭದಲ್ಲಿ ಅವನನ್ನ ಕ್ಷೇಮವಾಗಿ ಹೊರಗೆ ತೆಗಿಲಿಕ್ಕೆ ಮತ್ತೆ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ನಾವು ಅವನ ಏರ್ವೆ ಹೇಗಿರ್ತದೆ ಅಂದ್ರೆ ಉಸಿರಾಟದ ಪ್ರಕ್ರಿಯೆ ಹೇಗಿರ್ತದೆ ಅದರ ಬಗ್ಗೆ ನಾವು ಗಮನಿಸಬೇಕಾಗ್ತದೆ ಇದು ವಿಷಯ ತುಂಬಾ ಸಣ್ಣ ದೊಡ್ಡದೇ ಆ ಟೈಮಲ್ಲಿ ಅದು ತಲೆಗೆ ಬರಬೇಕು ಬರಬೇಕು ಹಾ ಹೇಗೆ ಅಂದ್ರೆ ಈಗ ನಾವು ಆಕ್ಸಿಡೆಂಟ್ ಟೈಮ್ ಅಲ್ಲಿ ರಕ್ತಸ್ರಾವ ಆಗ್ತದೆ ಗಂಟ್ಲಲ್ಲಿ ರಕ್ತಸ್ರಾವ ಆಗ್ತದೆ ಅಥವಾ ಬಿದ್ದ ಸ್ಥಳದಲ್ಲಿ ಕಲ್ಲು ಮಣ್ಣುಗಳು ಗಂಟ್ಲಿಗೆ ಹೋಗಿ ಸಿಕ್ಕಿ ಹಾಕೊಂಡಿರ್ತದೆ ಯಾವುದೇ ಒಬ್ಬ ವ್ಯಕ್ತಿ ಪಕ್ಕದಲ್ಲಿ ಅದನ್ನು ಗಮನಿಸಿ ಅದನ್ನೊಂದು ತೆಗೆದ ಅಂತ ಆದ್ರೆ ಅವಾಗ ಅವನ ಉಸಿರಾಟ ಸರಿ ಆಯ್ತಲ್ಲ ಇಲ್ಲ ಆದ್ರೆ ಅವನ ಆಸ್ಪತ್ರೆ ಮುಟ್ಲಿಕ್ಕೆ ಇಲ್ಲ ಈಗ ಉಸಿರಾಟ ಬಂದಾಯ್ತಂದ್ರೆ ಒಬ್ಬ ವ್ಯಕ್ತಿ ನಾಲ್ಕರಿಂದ ಐದು ನಿಮಿಷಕ್ಕಿಂತ ಜಾಸ್ತಿ ಬದುಕುವುದಿಲ್ಲ ಬದುಕುವುದಿಲ್ಲ ಆಸ್ಪತ್ರೆಗೆ ನಿಮ್ಗೆ ಅಷ್ಟು ಸುಲಭದಲ್ಲಿ ಹೋಗ್ತದ ಹೋಗುದಿಲ್ಲ ಆದ್ರಿಂದ ಇದು ಈ ಒಂದು ಸಣ್ಣ ವಿಷಯ ಅಲ್ಲಿ ಹತ್ತಿರದಲ್ಲಿ ಇರುವವರಿಗೆ ಅರಿವಿದ್ರೆ ಅವರು ನೋಡಿ ಇದು ಕಲ್ಲು ಸಿಕ್ಕಾಕೊಂಡಿದೆ ಅಥವಾ ಏನೋ ಒಂದು ಫಾರಿನ್ ಬಾಡಿ ಅದನ್ನ ಅಲ್ಲಿಯೇ ಒಂದು ಕ್ಲೀನ್ ಅದಿರ್ಬೋದು ಅಥವಾ ಎದೆಯಲ್ಲಿ ಒಂದು ದೊಡ್ಡ ಗಾಯ ಆಗಿರಬಹುದು ಅದನ್ನ ಕವರ್ ಮಾಡುವುದ್ರಿಂದ ಇಲ್ಲಾಂದ್ರೆ ಅದು ಉಸಿರಾಟಕ್ಕೆ ತೊಂದರೆ ಕೊಡ್ತದೆ ಸೊ ಹೀಗೆ ಇದು ಅಥವಾ ನಮ್ಮ ಇನ್ನೊಂದು ವಿಷಯ ಇದರಲ್ಲಿ ಕುತ್ತಿಗೆಯ ಪೊಸಿಷನ್ ಅದು ಕೂಡ ಉಸಿರಾಟಕ್ಕೆ ಸಂಬಂಧ ಇರ್ತದೆ ಜೊತೆಯಲ್ಲಿ ಸ್ಪೈನಲ್ ಕಾರ್ಡ್ಗೆ ಕೂಡ ಪೆಟ್ಟಾಗ್ತದೆ ಸೊ ಅದನ್ನು ನಾನು ಇನ್ನೊಮ್ಮೆ ವಿವರಿಸ್ತೇನೆ ಅದಕ್ಕೆ ಮುಂಚೆ ಉಸಿರಾಟದ ನಂತರ ನಾವು ಬಿ ಅಂದ್ರೆ ಸಿ ಅಂದ್ರೆ ಸರ್ಕ್ಯುಲೇಷನ್ ರಕ್ತಸ್ರಾವ ಈಗ ರಕ್ತಸ್ರಾವ ಆಗ್ತಾ ಇರ್ತದೆ ಆ ಒಂದು ಅಪಘಾತದ ಸ್ಥಳದಲ್ಲೇ ರಕ್ತಸ್ರಾವವನ್ನು ನಿಲ್ಲಿಸಲಿಕ್ಕೆ ಹಲವು ಪ್ರಯತ್ನಗಳನ್ನು ಮಾಡಬಹುದು ಒಂದನೇದಾಗಿ ರಕ್ತಸ್ರಾವ ಆಗ ಜಾಗತವನ್ನು ಮುಚ್ಚುವುದರಿಂದ ಅಥವಾ ಕೈಕಾಲುಗಳಲ್ಲಿ ರಕ್ತಸ್ರಾವ ಇದ್ದಿದ್ರೆ ಅದನ್ನ ಮೇಲಕ್ಕೆ ಎತ್ತಿ ಹಿಡ್ಕೊಳ್ಳುವುದರಿಂದ ಹೀಗೆ ಹಲವು ದಾರಿಯಿಂದ ಅದನ್ನು ನಾವು ಚಿಕಿತ್ಸೆ ಮಾಡಬಹುದು ಇನ್ನು ಈ ಮೇಜರ್ ಫ್ರಾಕ್ಚರ್ಸ್ ಇರ್ತದೆ ಮುರಿದಂತಹ ಮೂಳೆ ಅವುಗಳಿಗೂ ಕೂಡ ಪ್ರಥಮ ಚಿಕಿತ್ಸೆ ಅಗತ್ಯ ಯಾಕಂದ್ರೆ ನಾವು ಹಾಗೆ ಎತ್ತಿಕೊಂಡು ಹಾಕಿಕೊಂಡು ಹೋದ್ರೆ ಏನಾಗ್ತದೆ ಮೂಳೆ ಅಲ್ಲಾಡ್ತಾ ಇರ್ತದೆ ಅದಕ್ಕೆ ಇಲ್ಲಿ ನಾವು ಒಂದು ಎರಡನೇ ಅಪಘಾತ ಅಂತ ಒಂದು ಶಬ್ದ ಬಳಸ್ತೇವೆ ಸೆಕೆಂಡ್ ಆಕ್ಸಿಡೆಂಟ್ ಒಂದು ರೋಡ್ ಅಲ್ಲಿ ಬಿದ್ದ ಒಂದು ಅಪಘಾತ ಗೆ ಮತ್ತೊಂದು ಮತ್ತೊಂದು ಅಪಘಾತ ಹೌದು ಬಹಳ ಚೆನ್ನಾಗಿ ಹೇಳಿದ್ರೆ ಅಂದ್ರೆ ಇಲ್ಲಿ ಅವನನ್ನು ಎತ್ತುವಾಗ ಅಥವಾ ಕರ್ಕೊಂಡು ಹೋಗುವಾಗ ಆ ಮುರಿದಂತಹ ಮೂಳೆ ಹೋಗ್ತಾ ಇರುವಾಗ ನಾವು ಅದನ್ನು ಎತ್ತುವಾಗ ಹೀಗೆ ಇನ್ನಷ್ಟು ಅಲಗಾಡಬಹುದು ಅವಾಗ ಅದರ ಪಕ್ಕದಲ್ಲಿ ಒಂದು ರಕ್ತನಾಳವೋ ಒಂದು ನರವೋ ಇರ್ತದೆ ದೇವರ ದಯದಿಂದ ಬಿದ್ದ ಏಟಿಗೆ ಅದು ಕಟ್ಟಾಗಲಿಲ್ಲ ನಾವು ಶಿಫ್ಟ್ ಆಗುವಾಗ ಅದು ಆಯ್ತು ಅದು ಎರಡನೇ ಅಪಘಾತ ಇದು ಇನ್ನು ಈ ಬೆನ್ನು ಕೋಲು ಮುರಿದ್ರೆ ಇದು ಬಹಳ ಡೇಂಜರ್ ಸರಿಯಾದ ರೀತಿಯಲ್ಲಿ ನಾವು ಶಿಫ್ಟ್ ಮಾಡದೇ ಇದ್ರೆ ಮುರದಂತಹ ಬೆನ್ನು ಮೂಳೆಗಳು ಸ್ಪೈನಲ್ ಕೋಲ್ ಡ್ಯಾಮೇಜ್ ಈಗ 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 ರಸ್ತೆ ಅಪಘಾತ ಆಗುವಂತ ಜಾಗದಲ್ಲಿ ಡಾಕ್ಟರ್ ಈಗ ಎರಡನೇ ಅಪಘಾತ ವಿಚಾರಕ್ಕೆ ಬರುವಾಗಲಿ ಅಲ್ಲಿ ಆಯ್ತು ಬೆನ್ನಿಗೋ ಅಥವಾ ದೊಡ್ಡ ಮಟ್ಟದಲ್ಲಿ ಅವನಿಗೆ ಗಾಯ ಆಗಿರುತ್ತೆ ಅಥವಾ ಮೂಳೆ ಮುರಿದಿರುತ್ತೆ ಅವನನ್ನು ಯಾವ ರೀತಿ ಎತ್ತಿ ಆಂಬ್ಯುಲೆನ್ಸ್ಗೋ ಅಥವಾ ಇನ್ನೊಂದು ಇನ್ನೊಂದು ಗಾಡಿಗೋ ತಕ್ಷಣಕ್ಕೆ ಆಂಬ್ಯುಲೆನ್ಸ್ ಇಲ್ಲದೆ ಇರುವಂತ ಪರಿಸ್ಥಿತಿ ಇರಬಹುದು ಮಾಡಬೇಕು ಅಂತ ಇಲ್ಲಿ ಶಿಫ್ಟಿಂಗ್ ವಿಷಯದಲ್ಲಿ ಪ್ರತಿಯೊಬ್ಬರು ಗಮನಿಸಬೇಕಾಗ್ತದೆ ಯಾವುದೇ ವ್ಯಕ್ತಿ ಅಪಘಾತ ಸ್ಥಳದಿಂದ ಎಳಿಬಾರ್ದು ನಾವು ಹೆಚ್ಚು ಕಡಿಮೆ ನಾಲ್ಕೈದು ಜನ ಇರಬೇಕು ಒಬ್ಬರು ಕುತ್ತಿಗೆಯನ್ನು ಬಂಧಿಸಬೇಕು ಆಮೇಲೆ ಅವನನ್ನು ಆದಷ್ಟು ಮಲಗಿಸ್ಲಿಕ್ಕೆ ನೋಡಬೇಕು ಫ್ಲಾಟ್ ಮಲಗಿಸಬೇಕು ಅದು ನಮ್ಮ ನಾರ್ಮಲ್ ಪೊಸಿಷನ್ ಮಲಗಿಸಬೇಕು ಇವಾಗ ಅಪಘಾತದಲ್ಲಿ ಆದಾಗ ಅವರ ಒಂದು ವೇಳೆ ಈ ಕಾಲುಗಳು ಯಾವ್ದಾದ್ರು ಕಾರಿನಲ್ಲಿಯೋ ವೆಹಿಕಲ್ ಅಲ್ಲಿಯೋ ಸಿಕ್ಕಿ ಬಿದ್ದಿದ್ರೆ ಕಾಲು ಎಳೆಯುವುದಲ್ಲ ಆ ಪಕ್ಕದಲ್ಲಿ ಸಿಕ್ಕಿಬಿಡ್ಲಿಕ್ಕೆ ಕಾರಣದಂತಹ ಒಂದು ಬ್ಯಾನೆಟ್ ಇರಬಹುದು ಅಥವಾ ಏನಿರಬಹುದು ಅದನ್ನೇ ಕಟ್ ಮಾಡಿ ತೆಗಿಬೇಕು ತೆಗಿಬೇಕು ಎಳಿಲಿಕ್ಕಿಲ್ಲ ಅವಾಗ ನಮ್ಗೆ ಇನ್ನಷ್ಟು ಡ್ಯಾಮೇಜ್ ಆಗುವುದಿಲ್ಲ ಹಾಗೆ ಮಾಡಿ ಅವನನ್ನ ಕೆಳಗೆ ಮಲಗಿಸ್ಬೇಕು ಮಲಗಿಸಿದ ಮೇಲೆ ನಾಲ್ಕು ಜನ ಒಬ್ಬರು ಕುತ್ತಿಗೆ ಹಿಡೀಲಿಕ್ಕೆ ಮತ್ತೆ ಎರಡು ಇಂದ ಇಬ್ಬರಿಬ್ರು ಒಬ್ಬ ವ್ಯಕ್ತಿ ನಾವು ಅದನ್ನ ಲಾಗ್ ರೋಲ್ ಅಂತ ಹೇಳ್ತೇವೆ ಲಾಗ್ ರೋಲ್ ಅಂದ್ರೆ ನಿಮ್ಗೆ ಇದು ಲಾಗ್ ಗೊತ್ತಲ್ಲ ಮರದ ದಿಮ್ಮಿ ಮರದ ದಿಮ್ಮಿ ಹೇಗೆ ನಾವು ಮೂವ್ ಮಾಡ್ತೇವೋ ಹಾಗೆ ಇಡೀ ಮನುಷ್ಯನ ದೇವನ ಮರದ ದಿಮ್ಮಿ ಹಾಗೆ ಐದು ಜನ ಸೇರಿ ಬಂಧಿಸಿ ಅದು ಅಲ್ಲಾಡಬಾರ್ದು ಅದಕ್ಕೆ ನಮಗೆ ಈಗ ಫೆಸಿಲಿಟಿ ಇರತಕ್ಕಂತ ಆಂಬ್ಯುಲೆನ್ಸ್ ಎಲ್ಲ ಬಂದ್ರೆ ಅದರಲ್ಲಿ ಸ್ಪೈನ್ ಬೋರ್ಡ್ ಅಂತ ಇರ್ತದೆ ಆದ್ರೆ ಸಾಧಾರಣವಾಗಿ ನಮ್ಮ ಹಳ್ಳಿಗಳಲ್ಲೋ ಅಥವಾ ಆದ್ರೆ ಅಂತದ್ ಇರುವುದಿಲ್ಲ ಆದ್ರೆ ಐದಾರು ಜನ ಸೇರಿ ಅದನ್ನ ಅದಕ್ಕೆ ಬಗ್ಗೆ ಬಹಳ ಗಮನ ಕೊಡಬೇಕು ಆಮೇಲೆ ಮುರಿದಂತಹ ಮೂಳೆಗಳಿಗೆ ಅಲ್ಲಿ ಏನ್ ಸಿಕ್ತದ ಈವನ್ ಈಗ ನಮ್ಮ ಈ ಕೈ ಮೂಳೆಗಳಿಗೆ ಫೋಲ್ಡೆಡ್ ನ್ಯೂಸ್ ಪೇಪರ್ ಆದ್ರೂ ಆಗಿತ್ತು ಅಥವಾ ಈ ಮರದ ಅಡಿಕೋಲು ಬರ್ತದೆ ಇನ್ನು ಕೆಲವೊಮ್ಮೆ ಛತ್ರಿಯನ್ನ ಜೋಡಿಸಿ ಈ ಕಾಲುಗಳಿಗೆ ಸೊ ಯಾವ್ದಾದ್ರು ಒಂದು ರೀತಿಯಲ್ಲಿ ಅದನ್ನ ಬಂಧಿಸಬೇಕು ಅವಾಗ ಏನಾಗ್ತದೆ ಅಂದ್ರೆ ಟೈಟ್ ಆಗಿ ಬಂಧಿಸಬಾರ್ದು ಇನ್ನೊಂದು ಗಮನದಲ್ಲಿ ಬಂಧಿಸಬೇಕು ಅಂತ ಹೇಳಿದ್ದಾರೆ ವೈದ್ಯರು ಅಂತ ಹೇಳಿ ಟೈಟ್ ಆಗಿ ಮಾಡಿದ್ರೆ ರಕ್ತ ಸಂಚಾರ ಬಂದ ಬದಲಾವ ಇದಾಗ್ತದೆ ಬ್ಲಾಕ್ ಆಗ್ತದೆ ಸೊ ಹೀಗೆ ಬಂಧಿಸಿ ಆನಂತರ ಶಿಫ್ಟ್ ಮಾಡೋದ್ರಿಂದ ಮತ್ತೆ ಸರಿಯಾಗಿ ಮಲಗಿಸೋದ್ರಿಂದ ಈಗ ನಾವು ಎಷ್ಟೋ ಸಲ ಅಡಿಕೆ ಮರದಿಂದ ಬಿದ್ದಿದ್ದಾನೆ ಅಂತ ಹೇಳ್ತಾರೆ ಬಿದ್ದ ವ್ಯಕ್ತಿಯನ್ನು ಹಾಗೆ ನಮ್ಗೆ ಗಾಡಿ ಸಿಕ್ಕಲಿಲ್ಲ ಕಾರಲ್ಲಿ ಕೂಡಿಸ್ಕೊಂಡು ಬಂದ್ವಿ ಅಂತ ಬಹಳ ಡೇಂಜರ್ ಅವನಿಗೆ ನರ ಬಿದ್ದಲ್ಲಿ ಬದುಕಿದ್ರು ಕೂಡ ಈ ಶಿಫ್ಟ್ ಮಾಡೋದ್ರಲ್ಲಿ ಡ್ಯಾಮೇಜ್ ಆಗಿ ಹೋಗ್ತದೆ ಸೊ ಹಾಗಾಗಿ ಫ್ಲಾಟ್ ಮಲಗಿಸಿ ಆದಷ್ಟು ಹಲಗಾಡದ್ ಹಾಗೆ ಒಂದು ಬೋರ್ಡ್ ಇದ್ರೆ ಒಳ್ಳೇದು ಅಥವಾ ದೊಡ್ಡ ಸ್ಟ್ರೆಚರ್ ಟೈಪ್ ಏನಾದ್ರೂ ಒಂದು ಅಥವಾ ಈವನ್ ಬೆಂಚ್ ಇದ್ರೆ ಅದರಲ್ಲಿ ಹಾಕಿಕೊಂಡು ಜಾಗ್ರತೆಯಿಂದ ಶಿಫ್ಟ್ ಮಾಡಬೇಕು ಹಾಗೆ ಮಾಡೋದ್ರಿಂದ ನಾವು ಎರಡನೇ ಅಪಘಾತವನ್ನು ತುಂಬಾ ತಡೀಲಿಕ್ಕೆ ಆಗ್ತದೆ ಈಗ ಒಂದು ವೇಳೆ ಅಪಘಾತದಲ್ಲಿ ಬೆನ್ನಿಗೆ ಗಾಯ ಆಗಿರುತ್ತೆ ಅಂತ ಅಂತ ಸಂದರ್ಭದಲ್ಲಿ ಬೆನ್ನಿನ ಮೂಳೆ ವಿಷಯ ಬಗ್ಗೆ ಆಗಲೇ ನಾನು ಸ್ವಲ್ಪ ಹೇಳಿದೆ ಬೆನ್ನು ಮೂಳೆ ಮುರಿದಾಗ ಹಿಂದಗಡೆ ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗ್ತದೆ ಅಂತ ಎಷ್ಟೋ ಸಂದರ್ಭದಲ್ಲಿ ಬಿದ್ದ ಕೂಡಲೆ ಕಾಲಿನ ಬಲ ಹೋಗದೇ ಇದ್ರು ಅಲ್ಲಿ ಬೆನ್ನು ಕೋಲ್ ಎನ್ನುವಂತದ್ದು ಕಂಪ್ಲೀಟ್ ಡಿಸ್ಲೊಕೇಶನ್ ಆದಾಗ ಅಲ್ಲಾಡ್ತಾ ಇರ್ತದೆ ಶಿಫ್ಟ್ ಮಾಡುವಾಗ ಹೆಚ್ಚು ಕಡಿಮೆ ಆದ್ರೆ ಅದು ನರ ಬಂದಾಗ್ತದೆ ಇಲ್ಲಿ ಅತಿ ಮುಖ್ಯವಾದದ್ದು ಕುತ್ತಿಗೆ ಮೂಳೆ ಕುತ್ತಿಗೆ ಮೂಳೆ ಅನ್ನುವಂತಹದ್ದು ಬಹಳ ಇಂಪಾರ್ಟೆಂಟ್ ಇಲ್ಲಿ ನನಗೆ ಒಂದು ಸಣ್ಣ ಕಥೆ ನೆನಪಿಗೆ ಬರ್ತದೆ ಒಬ್ಬ ಒಬ್ಬ ಬೀಚಿನಲ್ಲಿ ಒಬ್ಬ ಹೋಗುವಾಗ ಯಾವುದೋ ರೀತಿಯಲ್ಲಿ ಏನೋ ಒಂದು ಬಂದು ಬಡದು ಅವನಿಗೆ ಕುತ್ತಿಗೆ ಫ್ರಾಕ್ಚರ್ ಡಿಸ್ಲೊಕೇಶನ್ ಅಂತ ಹೇಳ್ತೇವೆ ಅವನು ಹೋಗುವಾಗ ಶರ್ಟ್ ಅನ್ನು ರಿವರ್ಸ್ ಹಾಕಿದ್ದ ಅಂದ್ರೆ ಬೆನ್ನಿನ ಭಾಗ ಮುಂದಕ್ಕೆ ಯಾರೋ ಬಂದು ಮೂಳೆ ಮುರಿದು ತಿರುಗಿದೆ ಫುಲ್ ಅಂತ ಹೇಳಿ ವಾಪಾಸ್ ತಿರುಗಿಸ್ತಾನೆ ಅಷ್ಟೇ ಆದ್ರೆ ನೀವು ಆಲೋಚನೆ ಮಾಡಿ ಸರಿ ಇದ್ದ ಮುಖವನ್ನು ಅವನೀಗ ಹಿಂದಕ್ಕೆ ತರಿಸಿದೆ ಯಾಕೆ ಅವನಿಗೆ ಕನ್ಫ್ಯೂಷನ್ ಆದದ್ದು ಹೇಗೆ ಶರ್ಟ್ ಅಂದ್ರೆ ನಾನು ಇದು ಉದಾಹರಣೆ ಯಾಕೆ ಕೊಟ್ಟದ್ದು ಅಂತ ಹೇಳಿದ್ರೆ ಕುತ್ತಿಗೆ ಮೂಳೆ ಫ್ರಾಕ್ಚರ್ ಡಿಸ್ಲೊಕೇಶನ್ ಆದ್ರೆ ಬೇಕಾದಾಗೆ ತಿರುಗಿಸಲಿಕ್ಕೆ ಆಗ್ತದೆ ನಾವು ಎತ್ತು ಅಂದ್ರೆ ನಾವು ಯಾರು ತಿರುಗಿಸ್ಲಿಕ್ಕೆ ಹೋಗೋದಿಲ್ಲ ಆದ್ರೆ ನಾವು ಎತ್ತಿ ಹಾಕುವಾಗ ಇದರ ಬಗ್ಗೆ ಗಮನ ಕೊಡದೇ ಇದ್ರೆ ಅದು ಕುತ್ತಿಗೆ ಒಂದು ರೀತಿಯಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತದೆ ನೋಡಿ ಹೇಗೆ ಬೇಕಾದ್ರೂ ಅದು ಮೂಮೆಂಟ್ ಆಗ್ತದಲ್ಲ ಆವಾಗ ಕುತ್ತಿಗೆಯ ನರಗಳು ಕಂಪ್ಲೀಟ್ ಡ್ಯಾಮೇಜ್ ಆಗ್ಬಹುದು ಮತ್ತೆ ಅವನ್ನ ನಡಿಲಿಕ್ಕಿಲ್ಲ ಜೀವನಮಾನ ಪುರಿ ಅಂತ ಆದ್ರಿಂದ ಕುತ್ತಿಗೆ ಮೂಳೆಯನ್ನ ಹೇಗೆ ಬಂಧಿಸ್ತೇವೆ ಅಂದ್ರೆ ಅದು ನಮ್ಮ ಮೆಡಿಕಲಿ ಟ್ರೈನ್ಡ್ ಪರ್ಸನ್ ಆದ್ರೆ ಕೈಯಲ್ಲಿ ಅದು ಹಿಡಲಿಕ್ಕೆ ಒಂದು ಕ್ರಮ ಉಂಟು ಅದು ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ತಲೆಯನ್ನು ನೇರ ಇಟ್ಟು ಮಲಗಿಸಿ ಆ ಸೈಡ್ ಗಳಿಗೆ ಎರಡು ದಿಂಬಿಡ್ಬೋದು ಅಥವಾ ಸ್ಯಾಂಡ್ ಬ್ಯಾಗ್ ಅಂತ ಹೇಳ್ತೇವೆ ಯಾವುದಾದ್ರೂ ಸೊ ಕುತ್ತಿಗೆ ಹೀಗೆ ಅಲ್ಲಾಡುದಿಲ್ಲ ಹಾಗೆ ಸ್ಯಾಂಡ್ ಬ್ಯಾಗ್ ಇಟ್ಟು ಅವನ ಒಂದು ಬೋರ್ಡ್ ತರದ್ದು ಅಥವಾ ಬೆಂಚಿನ ತರದ್ದು ಏನೋ ಒಂದು ಇದರಲ್ಲಿ ಮಲಗಿಸಿ ಕೈಯಿಂದ ನೀವು ಎತ್ತಲಿಕ್ಕೆ ಹೋದ್ರೆ ಏನಾಗ್ತದೆ ಮುದ್ದೆ ಆಗ್ತದೆ ಬೆನ್ನು ಸೊ ಬೋರ್ಡ್ನ ತರದ್ ಏನಾದ್ರೂ ಒಂದು ಸಾಧನ ಸಿಕ್ಕಿದ್ರೆ ಮಾಡಿದ್ರೆ ಅಲ್ಲಿ ಒಂದು ಹತ್ತು ನಿಮಿಷ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಲಿ ತೊಂದರೆ ಇಲ್ಲ ಅದರಿಂದ ಅಷ್ಟು ದೊಡ್ಡ ಉಂಟು ಉಂಟು ಕುತ್ತಿಗೆ ಮೂಳೆ ಬಹಳ ಮುಖ್ಯ ಅದರ ಜೊತೆಯಲ್ಲಿ ನಮ್ಮ ಈ ಬೆನ್ನು ಮೂಳೆಗಳಿಗೂ ಕೂಡ ಅದೇ ರೀತಿಯ ಬೋರ್ಡ್ ಮೇಲೆ ಇಟ್ಟು ಮುದ್ದೆ ಆಗದಾಗೆ ಕರೆದುಕೊಂಡು ಬರುವಂತಹ ಡಾಕ್ಟರ್ ಸಣ್ಣ ಬ್ರೇಕ್ ತೆಕೊಳ್ಳುವ ವೀಕ್ಷಕರ ಸಣ್ಣ ಒಂದು ಬ್ರೇಕ್ ಬ್ರೇಕ್ ನಂತರ ಈ ಒಂದು ಮಾತುಕತೆ ಪ್ರಥಮ ಚಿಕಿತ್ಸೆ ಬಗ್ಗೆ ಮಾತುಕತೆ ಮತ್ತೆ ಮುಂದುವರಿತದೆ ಎನ್ ಆರೋಗ್ಯ ಮಾತುಕತೆಯನ್ನು ಮತ್ತೆ ಮುಂದುವರಿಸಿದ್ದೇವೆ ಮಂಗಳೂರಿನ ಏನುಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಎನ್ ಆರೋಗ್ಯ ಕಾರ್ಯಕ್ರಮ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಡಾಕ್ಟರ್ ಜನಾರ್ದನ್ ಐಥಾಳ್ ಅವರು ಮಾತಾಡ್ತಾ ಇದ್ದಾರೆ ಈ ಒಂದು ಏನುಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್ನ ಏರಿಯಾ ಪ್ರೊಫೆಸರ್ ಮತ್ತು ಬೆಣ್ಣುಮಲೆಯ ವಿಶೇಷ ತಜ್ಞರು ಕೂಡ ಹೌದು ನಾವು ಮಾತನಾಡುವ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಸಂದರ್ಭದಲ್ಲಿ ಯಾವ ರೀತಿಯ ಪ್ರಥಮ ಚಿಕಿತ್ಸೆ ಬೇಕು ಮನೆಯಲ್ಲಿ ನಡೆಯುವಂಥ ಅಪಘಾತ ರಸ್ತೆಯಲ್ಲಿ ನಡೆಯುವಂಥ ಅಪಘಾತ ಸಣ್ಣ ಅಪಘಾತ ದೊಡ್ಡ ಅಪಘಾತದ ಬಗ್ಗೆಲ್ಲ ನಾವು ಮಾತಾಡ್ತಾ ಇದ್ದೇವೆ ಡಾಕ್ಟ್ರೇ ಈಗ ಆಗಲೇ ನೀವು ಹೇಳಿದರೆ ಬೆನ್ನು ಅಥವಾ ಕುತ್ತಿಗೆ ಎಲ್ಲ ಪೆಟ್ಟು ಬಿದ್ದರೆ ಏನು ಮಾಡಬೇಕಂತ ಸಾಮಾನ್ಯ ಕೈಕಾಲಿಗೆ ಸಣ್ಣ ಒಂದು ಮಟ್ಟದೊಂದು ಆಕ್ಸಿಡೆಂಟ್ ಅದು ಮನೆಯೋ ಅಥವಾ ರಸ್ತೆಯೋ ಕೈಕಾಲುಗಳಿಗೆ ತಾಗಿದ ಸಂದರ್ಭದಲ್ಲಿ ಯಾವ ರೀತಿಯ ಪ್ರಥಮ ಚಿಕಿತ್ಸೆ ಬೇಕು ಇಲ್ಲಿ ನಾವು ಗಮನಿಸಬೇಕಾದ ಏನಂದ್ರೆ ಮೊದಲನೇದಾಗಿ ಏನಾದ್ರೂ ಫ್ರಾಕ್ಚರ್ ಆಗಿದೆಯಾ ಅಂತ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಂದ್ರೆ ಹಳ್ಳಿಯಲ್ಲಿ ಕೆಲವೊಮ್ಮೆ ಅದಕ್ಕೆ ಮಸಾಜ್ ಮಾಡುವುದಿರ್ತದೆ ಅದನ್ನು ಮಾಡಬಾರ್ದು ಯಾವತ್ತು ಅದು ಏನಾಗ್ತದೆ ಅಂದ್ರೆ ಆಲ್ರೆಡಿ ಅಲ್ಲಿ ನಮ್ಮ ರಕ್ತನಾಳಗಳು ಡ್ಯಾಮೇಜ್ ಆಗಿರ್ತದೆ ಮಸಾಜ್ ಮಾಡುವುದರಿಂದ ಇನ್ನಷ್ಟು ರಕ್ತ ಹೊರಗೆ ಬರ್ತದೆ ಮತ್ತೆ ಆ ರಕ್ತ ಅಲ್ಲೇ ಸೇರ್ಕೊಂಡು ಮಾಂಸಖಂಡಗಳ ಮಧ್ಯೆ ರಕ್ತ ಕಣಗಳು ರಕ್ತ ಶೇಖರಣೆ ಆದಾಗ ಮುಂದಕ್ಕೆ ಏನಾಗ್ತದೆ ಅಂದ್ರೆ ಆ ಮಾಂಸಖಂಡಗಳು ಒಂದಕ್ಕೊಂದಕ್ಕೆ ಅಂಟುಕೊಳ್ತದೆ ಸ್ಟಿಫ್ನೆಸ್ ಅಂತ ಹೇಳ್ತೇವೆ ಸೊ ಅದು ದೊಡ್ಡ ಸಮಸ್ಯೆ ಹೆಚ್ಚಿನವ್ರು ಇದನ್ನ ಮಾಡ್ತಾರೆ ಯಾವುದೇ ರೀತಿಯ ಏಟು ಬಿದ್ದಾಗ ಕೈಕಾಲುಗಳಿಗೆ ಅತ್ಯಂತ ಮುಖ್ಯವಾದದ್ದು ಊತ ಕಡಿಮೆ ಆಗ್ಬೇಕಾದ್ರೆ ಅಲ್ಲಿ ಒಂದು ಐಸ್ ಪ್ಯಾಕ್ಸ್ ಇಡಬಹುದು ಸ್ವಲ್ಪ ಕಡಿಮೆ ನಾವು ಲಿಂಬ್ ಎಲಿವೇಶನ್ ಅಂತ ಹೇಳ್ತೇವೆ ಆ ಕೈ ಸ್ವಲ್ಪ ಮೇಲಕ್ಕೆ ಎತ್ತಿ ಕೈಕಾಲುಗಳನ್ನು ಯಾವುದೇ ಕಾರಣಕ್ಕೂ ಊತ ಬಂತು ಅಂತ ಆದ್ರೆ ಅದರಿಂದ ತುಂಬಾ ಎಫೆಕ್ಟ್ಸ್ ಇರ್ತದೆ ರಕ್ತ ಸಂಚಾರ ಅದರ ಕೆಳಗಿನ ಜಾಗಕ್ಕೆ ಹೋಗುವ ರಕ್ತನಾಳಗಳು ಬಂದು ಬೀಳಬಹುದು ಇದೆಲ್ಲ ಸಮಸ್ಯೆ ಇರ್ತದೆ ಇನ್ನು ಫ್ರಾಕ್ಚರ್ ಇರ್ತದೆ ಫ್ರಾಕ್ಚರಿಗೆ ಯಾವ ರೀತಿಯಲ್ಲಿ ಅಥವಾ ಮೂಳೆ ಮುರಿತಾ ಅದಕ್ಕೆ ನಾನು ಆಗಲೇ ಸಂಕ್ಷಿಪ್ತವಾಗಿ ಹೇಳಿದೆ ಸ್ಪ್ಲಿಂಟಿಂಗ್ ಅಂತ ಹೇಳ್ತೇವೆ ಆ ಫ್ರಾಕ್ಚರ್ ಅಲ್ಲಾಡದೇ ಇದ್ದ ಹಾಗೆ ಬಂಧಿಸಬೇಕು ನೀವು ಆಸ್ಪತ್ರೆಗೆ ಮೂವ್ಮೆಂಟ್ ಆಗ್ತಾ ಇದ್ರೆ ಒಂದು ನೋವು ವಿಶೇಷ ಇರ್ತದೆ ಬಹಳ ಕಷ್ಟದಲ್ಲಿ ಬರಬೇಕಾಗ್ತದೆ ಇನ್ನೊಂದು ಪಕ್ಕದಲ್ಲಿರತಕ್ಕಂಥ ರಕ್ತನಾಳಗಳು ನರಗಳು ಡ್ಯಾಮೇಜ್ ಆಗುವ ಚಾನ್ಸ್ ಇರ್ತದೆ ಸೊ ಇದೇ ಎರಡನೇ ಅಪಘಾತ ಅಂತ ಈವನ್ ಸಣ್ಣ ಫ್ರಾಕ್ಚರ್ ಅಲ್ಲಿ ಕೂಡ ಈ ಸಮಸ್ಯೆ ಉಂಟು ಸಮಸ್ಯೆ ಉಂಟು ಸಮಸ್ಯೆ ಉಂಟು ಆದ್ರಿಂದ ಅದನ್ನ ನಮ್ಗೆ ಅಲ್ಲಿ ಮನೆಯಲ್ಲಿಯೇ ಸಿಕ್ಕಿದಂತಹ ಯಾವುದಾದ್ರೂ ಒಂದು ವಸ್ತು ರಿಜಿಡ್ ಇರುವಂತಹದ್ದನ್ನ ಸೇರಿಸಿ ಅದನ್ನ ಲೂಸ್ ಆಗಿ ಬೈಂಡ್ ಮಾಡಬೇಕು ಟೈಟ್ ಕೂಡ ಹಾಕಬಾರ್ದು ಟೈಟ್ ಹಾಕಿದ್ರೆ ಅದರ ಕೆಳಗಿನ ಭಾಗದಲ್ಲಿ ಸ್ವೆಲ್ಲಿಂಗ್ ಜಾಸ್ತಿ ಆಗ್ತದೆ ತಗೊಂಡು ಆಸ್ಪತ್ರೆಗೆ ಬಂದ್ರೆ ಚಿಕಿತ್ಸೆಯನ್ನ ಕೊಡ್ತೇವೆ ಅಪಘಾತ ಆಗುತ್ತೆ ಅಂತ ನಾವು ತಿಳ್ಕೊಳ್ವ ಆವಾಗ ನೀವು ಪೇಷಂಟ್ ಅನ್ನು ಪ್ರಥಮ ಚಿಕಿತ್ಸೆ ಕೊಟ್ಟ ನಂತರ ಎಲ್ಲಿಗೆ ಯಾವ ಆಸ್ಪತ್ರೆಗೆ ಸಾಗಿಸಬೇಕು ಅಂತ ಪ್ರಶ್ನೆ ಬರುತ್ತೆ ಅಲ್ವಾ ಇದು ಯಾವ ರೀತಿ ಆಯ್ಕೆ ಮಾಡಿಕೊಳ್ಬೇಕು ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ಹತ್ತಿರದಲ್ಲಿ ಒಂದು ಆಸ್ಪತ್ರೆ ಉಂಟು ಹೋಗುವ ಅದು ಸಹಜ ಅಲ್ವಾ ಖಂಡಿತ ಇಲ್ಲಿ ಸಣ್ಣ ಪುಟ್ಟ ಚಿಕಿತ್ಸೆಗೆ ದೊಡ್ಡ ವ್ಯತ್ಯಾಸ ಆಗ್ಲಿಕ್ಕಿಲ್ಲ ಆದ್ರೆ ನಾವು ಒಂದು ದೊಡ್ಡ ಮಟ್ಟದ ಅಪಘಾತ ಅಂದಾಗ ಮನುಷ್ಯನಿಗೆ ಕ್ರಿಟಿಕಲ್ ಟೈಮ್ ಇದ್ದಾಗ ಈಗ ನಮ್ಮ ದೇಶದಲ್ಲಿ ಒಂದು ಆದೇಶ ಉಂಟು ಯಾವುದೇ ಹಾಸ್ಪಿಟ್ಲ್ ಇದ್ರೂ ಕೂಡ ಪ್ರಥಮ ಚಿಕಿತ್ಸೆ ನೀಡುವಂತಹ ಫೆಸಿಲಿಟಿ ಅಲ್ಲಿ ಇರಬೇಕು ರೆಸಿಸ್ಟೇಷನ್ ಮಾಡಬೇಕು ಅದರಿಂದ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ಆ ವ್ಯವಸ್ಥೆ ಉಂಟು ಜೀವಕ್ಕೆ ಅಪಾಯ ಬಂದಾಗ ಅದನ್ನ ಮಾಡತಕ್ಕಂತ ವ್ಯವಸ್ಥೆ ಇರ್ತದೆ ಆದರೂ ಇಲ್ಲಿ ಒಂದು ಸಣ್ಣ ಸಮಸ್ಯೆ ಏನು ಅಂದ್ರೆ ಒಬ್ಬ ವ್ಯಕ್ತಿಗೆ ಈಗ ಎದೆಗೆ ಗೂಡಿಗೆ ಪೆಟ್ಟು ಬಿದ್ದಿದೆ ಸ್ಪೈನಲ್ ಕಾರ್ಡ್ಗೆ ಏಟು ಬಿದ್ದಿದೆ ಕೈ ಕಾಲುಗಳು ಫ್ರಾಕ್ಚರ್ ಆಗಿದೆ ಪಾಲಿಟ್ರೊಮಾ ಅಂತ ಹೇಳ್ತೇವೆ ನಾವು ಇದಕ್ಕೆ ಈ ಪಾಲಿಟ್ರೊಮಾ ಆದಾಗ ಬಹಳ ಅಂಗಾಂಗಗಳಿಗೆ ಪೆಟ್ಟು ಬಿದ್ದಾಗ ಹೊಟ್ಟೆಗೆ ಪೆಟ್ಟು ಬಿದ್ದಿರಬಹುದು ಅದಕ್ಕೆ ಏನಕ್ಕಂತ ಒಂದು ಅದನ್ನ ಚಿಕಿತ್ಸೆ ಮಾಡಲಿಕ್ಕೆ ನಾವು ಏನು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೇವೆ ಅಂದ್ರೆ ಹಲವು ನುರಿತ ಹಲವು ಅದಕ್ಕೆ ಬೇಕಾಗ್ತದೆ ಅಂದ್ರೆ ಚೆಸ್ಟ್ ಸರ್ಜನ್ಸ್ ಅಂತ ಇರ್ತೇವೆ ಕಾರ್ಡಿಯೋ ವ್ಯಾಸ್ಕುಲರ್ ಸರ್ಜನ್ಸ್ ಅಂತ ಹೇಳ್ತೇವೆ ಹೊಟ್ಟೆ ಇದ್ರ ಬಗ್ಗೆ ಚಿಕಿತ್ಸೆ ಮಾಡಬೇಕಿದ್ರೆ ಅದಕ್ಕೆ ಜನರಲ್ ಸರ್ಜನ್ಸ್ ಬೇಕಾಗ್ತದೆ ನರಗಳ ಇದಕ್ಕೆ ಸ್ಪೈನ್ ಸರ್ಜನ್ಸ್ ಬೇಕಾಗ್ತದೆ ಕೈಕಾಲುಗಳಿಗೆ ಆರ್ಥೋಪೆಡಿಕ್ ಸರ್ಜನ್ಸ್ ಬೇಕಾಗ್ತದೆ ತಲೆಗೆ ತಲೆಗೆ ಇದ್ರೆ ನ್ಯೂರೋ ಸರ್ಜನ್ಸ್ ಬೇಕಾಗ್ತದೆ ಸೊ ಇಂಥದ್ದೆಲ್ಲ ಫೆಸಿಲಿಟಿ ಏನಾಗ್ತದೆ ಅಂದರೆ ನಾವು ಕೂಡಲೇ ಆ ಪಕ್ಕದಲ್ಲೇ ಆ ಫೆಸಿಲಿಟಿ ಇಲ್ಲದೆ ಹೋಗಿ ಸಿಕ್ಕಿಬಿದ್ದರೆ ಮತ್ತೆ ಅಲ್ಲಿಂದ ಅಲ್ಲಿ ನೋಡಬೇಕು ಪ್ರಥಮ ಚಿಕಿತ್ಸೆ ಮೇಲೆ ಮತ್ತೆ ಕಡೆ ಸಾಧಾರಣ ಆಗಿ ಇದು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಈಗ ಏನಪ್ಪ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಅನ್ನುವಂತದ್ದು ಒಂದು ದೊಡ್ಡ ಟರ್ಸರಿ ಕೇರ್ ಸೆಂಟರ್ ಇಲ್ಲಿ ಎಲ್ಲ ಸ್ಪೆಷಾಲಿಟಿ ಇರ್ತದೆ ಅಂತಹುದೇ ಯಾವುದೇ ಒಂದು ಟರ್ಸರಿ ಕೇರ್ ಸೆಂಟರ್ ಇದ್ರೆ ಅಲ್ಲಿ ಹೋದಾಗ ಈ ಟೀಮ್ ಅಪ್ರೋಚ್ ಎಲ್ಲಾ ತಜ್ಞರು ಸೇರಿ ಕೂಡಲೇ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಮಾಡಬಹುದಾಗಿದೆ ಈಗ ರಕ್ತನಾಳಗಳು ತುಂಡಾದಾಗ ಅದನ್ನು ರಿಪೇರಿ ಮಾಡಬೇಕು ಅದು ಹೈಲಿ ಸ್ಕಿಲ್ಡ್ ಜಾಬ್ ಅದಕ್ಕೆ ರಕ್ತನಾಳಗಳನ್ನ ರಿಪೇರಿ ಮಾಡತಕ್ಕಂಥ ಸರ್ಜನ್ಸ್ ಇರ್ತಾರೆ ಬೆನ್ನಿನ ಮೂಳೆಗಳನ್ನ ಬಂಧಿಸಲಿಕ್ಕೆ ಅದಕ್ಕೆ ಬೇರೆ ಸರ್ಜನ್ಸ್ ಇರ್ತಾರೆ ನ್ಯೂರೋ ಸರ್ಜಿಕಲ್ ಪ್ರೊಸೀಜರ್ಸ್ ತಲೆಯಲ್ಲಿ ರಕ್ತಸ್ರಾವ ಆದ್ರೆ ಕೂಡಲೇ ಅದರ ತಲೆ ಅದನ್ನ ಡ್ರೈನ್ ಮಾಡಬೇಕಾಗ್ತದೆ ಅದಕ್ಕೆ ನ್ಯೂರೋ ಸರ್ಜರಿ ಅವರೇ ಬೇಕಾಗ್ತದೆ ಚೆಸ್ಟ್ ನಲ್ಲಿ ರಕ್ತ ಕಲೆಕ್ಟ್ ಆದ್ರೆ ಅದು ನಮ್ಮ ಬ್ರೀತಿಂಗ್ ಗೆ ಭಾರಿ ತೊಂದರೆ ಆಗ್ತದೆ ಟ್ಯೂಬ್ ಒಂದು ಸ್ಪೆಷಾಲಿಟಿ ಇರತಕ್ಕಂತ ಹಾಸ್ಪಿಟಲ್ ಅನ್ನುವಂತಹ ನಿಮ್ಮ ಆಸುಪಾಸಿನಲ್ಲಿ ಇದ್ರೆ ಅಂತ ಅಂತಾದ್ರೆ ನೂರು ಕಿಲೋಮೀಟರ್ ಹೋಗಬೇಕು ಬಹುಶಃ ಇದ್ದ ಹಾಸ್ಪಿಟಲ್ ಹತ್ತಿರದಲ್ಲಿ ಹೋಗಿ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಹೋಗುದು ಒಳ್ಳೆ ಅದಿಲ್ಲ ನಮ್ಮ ಮೂರು ಕಿಲೋಮೀಟರ್ ಅಲ್ಲೇ ಒಂದು ಟರ್ಷರಿ ಕೇರ್ ಸೆಂಟರ್ ಆಸ್ಪತ್ರೆ ಅರ್ಧ ಕಿಲೋಮೀಟರ್ ಕಡಿಮೆ ಆಗ್ತದಂತ ಇನ್ನೊಂದು ಆಸ್ಪತ್ರೆಗೆ ಒಳ್ಳೇದಲ್ಲ ಒಳ್ಳೆದಲ್ಲ ಅಂದ್ರೆ ಅದು ನಮ್ಮ ಪರಿಸರದಲ್ಲಿ ಫಸ್ಟ್ ನೋಡ್ಕೊಂಡು ಆದಷ್ಟು ಇಂತ ಒಂದು ಟರ್ಷರಿ ಕೇರ್ ಸೆಂಟರ್ ಗಳಿಗೆ ಕರ್ಕೊಂಡು ಹೋಗುದು ಒಳ್ಳೇದು ಅಂತ ನನಗೆ ಅನ್ನಿಸ್ತದೆ ಈಗ ಡಾಕ್ಟರ್ ಈ ಮಧ್ಯೆ ಈಗ ನಾವು ಅವಾಗ ಕೂಡ ಮಾತಾಡಿದ್ವಿ ಸಪೋಸ್ ಹಳ್ಳಿಯಲ್ಲಿ ಅಥವಾ ಗ್ರಾಮೀಣ ಭಾಗದಲ್ಲಿ ಕೆಲವೊಮ್ಮೆ ಅಪಘಾತ ಆದವಾಗ ಅಥವಾ ಇನ್ಸಿಡೆಂಟ್ ಆದಾಗ ಅವರು ಬೇರೆ ಏನಾದರೂ ಹಳ್ಳಿ ಮದ್ದು ಅಂತೆಲ್ಲ ಮಾಡಿಕೊಳ್ಳೋ ಪ್ರಯತ್ನಗಳನ್ನೆಲ್ಲ ಮಾಡ್ತಾರೆ ಏನು ಹೇಳ್ತೀರಿ ಅದಕ್ಕೆ ನೀವು ಒಂದು ಈ ಫ್ರಾಕ್ಚರ್ ವಿಷಯದಲ್ಲಿ ನಾನು ಆಗಲೇ ಹೇಳಿದ್ದೆ ಮಸಾಜ್ ಮಾಡುವಂತಹದ್ದು ಒಂದು ಅಥವಾ ಬೇರೆ ಅರಸಿನ ಪಿಡಿಯೋ ಇದು ಬಹಳ ಕಾಮನ್ ಉಂಟು ನೀವು ಕೇಳಿದ್ದೀರಿ ಹಾಗಾದ್ರೆ ಸೊ ಈ ಗಾಳಿ ಹಳ್ಳಿಯಲ್ಲಿ ಗಾಯ ಆದಾಗ ಅರಸಿನ ಪುಡಿ ಹಾಕೋದು ಕಾಫಿ ಪುಡಿ ಹಾಕುವಂತದ್ದು ನಾವು ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿಯವರು ಮಾಡ್ತಾ ಇದ್ದಾರೆ ಸೊ ಆದ್ರಿಂದ ಆ ಇದು ಈ ಪ್ರಥಮ ಚಿಕಿತ್ಸೆಯಲ್ಲಿ ಇದು ಮುಖ್ಯ ಗಾಯಗಳನ್ನ ಯಾವ ರೀತಿಯಲ್ಲಿ ನಾವು ಆರೈಕೆ ಮಾಡ್ತೇವೆ ಈಗ ದೊಡ್ಡ ಅಪಘಾತ ಆದಾಗ ನಾನು ಆಗ್ಲೇ ಹೇಳಿದೆ ಕಾಲೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇವೆ ಸಣ್ಣ ಸಣ್ಣ ಅಪಘಾತ ಆದಾಗ ಸಣ್ಣ ಸಣ್ಣ ಗಾಯ ಆದಾಗ ಕೆಲವೊಮ್ಮೆ ಮನೆಯಲ್ಲೇ ಈ ತರದ್ದೆಲ್ಲ ಚಿಕಿತ್ಸೆ ಮಾಡುವುದುಂಟು ಇಲ್ಲಿ ಯಾವುದೇ ರೀತಿಯ ಗಾಯ ಆದಾಗ ಎರಡು ವಿಷಯಗಳು ಅತಿ ಮುಖ್ಯ ಒಂದು ರಕ್ತಸ್ರಾವವನ್ನು ನಿಲ್ಲಿಸುವ ನಿಲ್ಲಿಸುವ ಇನ್ನೊಂದು ಆ ಗಾಯಗಳ ಜಾಗ ಎಷ್ಟು ಕ್ಲೀನ್ ಇರ್ತದೋ ಆ ಶುದ್ಧತೆಯನ್ನ ಮೇಂಟೈನ್ ಮಾಡುವಂತದ್ದು ಇದು ಬಹಳ ಮುಖ್ಯ ರಕ್ತಸ್ರಾವವನ್ನು ನಿಲ್ಲಿಸಲಿಕ್ಕೆ ಒಂದು ಒಳ್ಳೆಯ ಶುದ್ಧ ಬಟ್ಟೆಯನ್ನು ಅದ್ರ ಮೇಲೆ ಹಾಕೋದ್ರಿಂದಲೋ ಈಗ ಆಸ್ಪತ್ರೆಯಲ್ಲಿ ಆದ್ರೆ ಪ್ಯಾಡ್ಸ್ ಅಂತ ಇರ್ತೇನೆ ಕ್ಲೀವ್ಡ್ ಪ್ಯಾಡ್ಸ್ ಇರ್ತದೆ ಅದನ್ನ ಶುದ್ಧೀಕರಿಸತಕ್ಕಂತ ಕಾಟನ್ ಇರ್ತದೆ ಮನೆಯಲ್ಲಿ ಇರುವುದಿಲ್ಲ ಶುದ್ಧವಾದದ್ದು ಕ್ಲೀನ್ ಇರುವಂತಿ ಬಟ್ಟೆಗಳು ಯಾವ ಹಾಕಿ ಮುಚ್ಚುವುದರಿಂದ ರಕ್ತಸ್ರಾವ ನಿಲ್ತದೆ ಎರಡನೇದು ಕೈಯನ್ನ ಎತ್ತರ ಹಿಡಿಯೋದ್ರಿಂದ ಹೀಗೆ ಎರಡು ಮೂರು ದಾರಿ ಇದೆ ಆದ್ರೆ ಇಲ್ಲಿ ಇನ್ನೊಂದೇನಂದ್ರೆ ರಕ್ತ ನಿಲ್ಕೆ ಅಥವಾ ಗುಣ ಆಗ್ಲಿಕ್ಕಂತ ಅರಸಿನ ಪುಡಿ ಇದೆಲ್ಲ ಹಾಕ್ತಾರೆ ತಪ್ಪು ತಪ್ಪು ಇದರಿಂದಾಗಿ ನಾವು ಡೈರೆಕ್ಟ್ಲಿ ಆ ಗಾಯಗಳಿಗೆ ಇನ್ಫೆಕ್ಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಸೋಂಕು ಸೋಂಕು ಅದರಿಂದ ಬರ್ತದೆ ಅಂದ್ರೆ ಈ ಕಾಫಿ ಪುಡಿ ಆಗ್ಲಿ ಅಥವಾ ಇದಾಗ್ಲಿ ಇದೆಲ್ಲ ಸ್ಟೆರೈಲ್ ಅಲ್ಲ ಸ್ಟೆರೈಲ್ ಅಂದ್ರೆ ನಾವು ಯಾವುದೇ ಐಟಮ್ ಅದು ಒಂದು ರೀತಿಯಲ್ಲಿ ಸ್ಕಿನ್ ಅನ್ನುವಂಥದ್ದು ಮಾನವ ಮನುಷ್ಯನ ಚರ್ಮ ಅನ್ನುವಂತದ್ದು ಮನುಷ್ಯನಿಗೆ ದೊಡ್ಡ ಡಿಫೆನ್ಸ್ ಇದ್ದಾಗೆ ಯಾವುದೇ ರೀತಿಯ ಕ್ರಿಮಿಗಳು ಒಳಗಡೆ ಆದಾಗ ಅದು ಬ್ರೀಚ್ ಆಗಿರ್ತದೆ ನಿಮ್ಮ ಮಾಂಸಗಳ ಮೇಲೆ ಡೈರೆಕ್ಟ್ ನೀವು ಇಂಥ ಇದನ್ನು ಹಾಕಿದ್ರೆ ಪ್ರತಿಯೊಂದು ವಸ್ತುವಿನಲ್ಲೂ ಕ್ರಿಮಿಗಳಿರ್ತದೆ ನೀವೀಗ ಇಲ್ಲಿ ಹಿಡಿದ ಪೇಪರ್ ಇರಬಹುದು ಗ್ಲಾಸ್ ಇರಬಹುದು ನಮ್ಮ ಶರ್ಟ್ ಇರ್ಬೋದು ಎಲ್ಲದ್ರಲ್ಲೂ ಕ್ರಿಮಿಗಳು ಇರ್ತದೆ ಕಾಪಿ ಹುಡಿಯಲ್ಲೂ ಇರ್ತದೆ ಅದು ಡೈರೆಕ್ಟ್ ಬರ್ತದೆ ನಮ್ಮ ಮಾಡ್ತೇವೆ ಸಲೈನ್ ಅಂತ ಇರ್ತದೆ ಅದು ಆಟೋಕ್ಲೇವ್ ಟ್ರೀಟ್ಮೆಂಟ್ ಆಗಿರ್ತದೆ ಯಾವುದೇ ಮದ್ದು ಹಾಕುದಿದ್ರು ಅದಕ್ಕೆ ಟ್ರೀಟ್ಮೆಂಟ್ ಇರ್ತದೆ ಆಂಟಿ ಬ್ಯಾಕ್ಟೀರಿಯಲ್ ಸೊಲ್ಯೂಷನ್ಸ್ ಆಗ್ತೇವೆ ಇಲ್ಲಿ ನೀವು ಡೈರೆಕ್ಟ್ ಇಂಥದ್ದು ಹಾಕಿದ್ರೆ ನೇರ ಕ್ರಿಮಿಗಳನ್ನ ಒಳಗೆ ಹಾಕಿದಾಗ ಕಳಿಸಿ ಕೊಟ್ಟಾಗ ಆಯ್ತು ಸೊ ಹಾಗಾಗಿ ಅಂತದ್ದು ಇನ್ಫೆಕ್ಷನ್ ಆಗ್ತದೆ ಅದರಿಂದ ಇಂಥದ್ದು ಯಾವ್ದು ಅದನ್ನೂ ಮಾಡಬಾರದು ಕೇವಲ ಶುದ್ಧ ಬಟ್ಟೆಯಿಂದ ಮುಚ್ಚಿ ಆ ಜಾಗವನ್ನು ಕ್ಲೀನ್ ಇರ್ಬೇಕು ನೀವು ಯಾವ್ದಾದ್ರೂ ಕಲ್ಲು ಮಣ್ಣುಗಳನ್ನು ಕಂಡ್ರೆ ಮನೆಯಲ್ಲೇ ತೊಳಿಲಿಕ್ಕೆ ಕೂಡ ವ್ಯವಸ್ಥೆ ಮಾಡಬಹುದು ನೀರನ್ನ ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಮ್ಮ ಆಸ್ಪತ್ರೆಯಲ್ಲಿ ಮಾಡ್ತಕ್ಕಂಥ ಸಲೈನಿಗೆ ಆಲ್ಮೋಸ್ಟ್ ಅದು ಮ್ಯಾಚಿಂಗ್ ಅದಕ್ಕೆ ತಣ್ಣೀರು ಮಿಕ್ಸ್ ಮಾಡಬಾರ್ದು ಉಪ್ಪು ನೀರಂತ ನಾವು ಊರಿನಲ್ಲಿ ಕೇಳಿದ್ರೆ ಈಗ ಡಾಕ್ಟರ್ ಈಗ ನಾವು ಹೆದ್ದಾರಿಯಲ್ಲಿ ಕೂಡ ನೋಡ್ತೇವೆ ರೋಡ್ಗಳಲ್ಲಿ ಕೂಡ ಒಂದು ಆಕ್ಸಿಡೆಂಟ್ ಆಗುತ್ತೆ ಸಪೋಸ್ ಯಾರಾದರೂ ನೀರು ಬಂದು ಇದ್ದವರು ಒಂದಷ್ಟು ತೊಳಿಲಿಕ್ಕೆ ಟ್ರೈ ಮಾಡ್ತಾರೆ ಏನ್ ಹೇಳ್ತೀರಿ ಅಲ್ಲಿ ರಸ್ತೆಯಲ್ಲಿ ಈಗ ಮಣ್ಣು ಕಲ್ಲುಗಳಿದ್ರೆ ತೆಗೆಯುವುದ್ರಲ್ಲಿ ತೊಂದರೆ ಇಲ್ಲ ಓಕೆ ಶುದ್ಧ ನೀರಿದ್ರೆ ಕೆಲವೊಮ್ಮೆ ಮಣ್ಣು ಕಲ್ಲುಗಳು ತುಂಬಾ ಇದ್ರೆ ವಾಶ್ ಮಾಡುವುದರಲ್ಲಿ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಅಲ್ಲಿ ಮಣ್ಣು ಕಲ್ಲುಂಟು ನೀವು ಶುದ್ಧ ನೀರು ಹಾಕಿ ತೊಳೆಯುವುದ್ರೆ ಅಡ್ಡಿಲ್ಲ ಏನು ನಮ್ಮ ಆಸ್ಪತ್ರೆಯಲ್ಲಿ ಉಪಯೋಗಿಸುವ ದ್ರವಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ ನೀವು ಬಿಸ್ಲೇರಿ ವಾಟರ್ ಶುದ್ಧ ಗೊತ್ತಿಲ್ಲ ಶುದ್ಧ ಅಂತ ಎಣಿಸಿಕೊಳ್ಳುವ ಆದ್ರೂ ಶುದ್ಧ ನೀರಿನಲ್ಲಿ ಮಣ್ಣು ಕಲ್ಲುಗಳಿದ್ರೆ ತೊಳೆಯುವುದರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಶುದ್ಧವಾದಂತ ಟ್ಯಾಪ್ ವಾಟರ್ ಅಲ್ಲಿ ಕೂಡ ಮಣ್ಣು ಕಲ್ಲು ಇದ್ರೆ ತೊಳೆಯಿರಿ ಅಂತ ಹೇಳ್ತಾರೆ ತೊಂದ್ರೆ ಇಲ್ಲ ಅದು ಪ್ರಿಫರ್ಡ್ ಅಲ್ಲ ಆದ್ರೆ ಆ ಸನ್ನಿವೇಶದಲ್ಲಿ ಆಗ್ಬಹುದು ಮನೆಯ ಪರಿಸರ ನೀವು ಉಪ್ಪು ನೀರು ಕಾದಿಸಿ ಅದನ್ನೇ ತಣಿಸಿ ಮಿಕ್ಸ್ ಮಾಡಬಾರದು ಅದು ಹೋಯ್ತು ಪರ್ಪಸ್ ಹೋಯ್ತು ಹೌದು ಮಾಡಿ ಅದರಲ್ಲಿ ತೊಳೆಯುವುದರಲ್ಲಿ ಕೂಡ ಒಳ್ಳೇದು ಅದು ಬೆಸ್ಟ್ ಅದು ದಾರಿಯಲ್ಲಿ ಹೇಗೂ ಆಸ್ಪತ್ರೆಗೆ ತಗೊಂಡು ಹೋಗ್ತಿದ್ದೀರಿ ಅಂತ ಆದ್ರೆ ಕ್ಲೀನ್ ಶುದ್ಧ ವಾ ನೀರು ಸಿಕ್ಕಿದ್ರೆ ಅದರಲ್ಲಿ ಮಣ್ಣು ಕಲ್ಲುಗಳನ್ನ ತೊಳಿಬಹುದು ಆದ್ರೆ ಎಲ್ಲಾ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಾಗ ಕಾರ್ ಒಳಗೆ ಆಕ್ಸಿಡೆಂಟ್ ಆದ್ರೆ ಮಣ್ಣು ಕಲ್ಲು ಆಗುದಿಲ್ಲ ಅಂತ ಟೈಮ್ ಅಲ್ಲಿ ಸುಮ್ಮನೆ ನೀರು ಹಾಕೋದು ಬೇಡ ಯಾಕೆ ಹಾಗೆ ಮುಚ್ಚಿ ಇಟ್ಬಿಟ್ಟು ಆಸ್ಪತ್ರೆಗೆ ತಗೊಂಡು ಹೋಗ್ಬೋದು ಏನಾಗುವುದಿಲ್ಲ ಸೊ ಹಾಗೆ ಅದು ಸಂದರ್ಭಕ್ಕೆ ಅನುಗುಣವಾಗಿ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗ್ತದೆ ಈಗ ಗಾಯಕ್ಕೆ ಎಸ್ ಈಗ ಹರಸಿನ ಪುಡಿ ಕಾಪಿ ಉಡಿ ಹಾಕೋದ್ರಿಂದ ಒಂದು ಸೋಂಕು ಬರುವಂತಾಯ್ತು ಬೇರೆ ಯಾವ್ದಾದ್ರು ಸೋಂಕು ಬರುವಂತ ಅದನ್ನು ನಾವೀಗ ಒಟ್ಟು ಅಂದರೆ ಇಂಥ ಸಂದರ್ಭದಲ್ಲಿ ಸೋಂಕು ಬೇರೆ ಕ್ರಿಮಿ ಕೀಟಗಳು ಬ್ಯಾಕ್ಟೀರಿಯಾಗಳು ಪ್ರವೇಶ ಆಗದಂತೆ ತಡೆಯಲಿಕ್ಕೆ ಏನು ಮಾಡಬೇಕು ಇಲ್ಲಿ ಬಹಳ ಗಮನಿಸಬೇಕಾದ ಅಂಶ ಅಂದ್ರೆ ಒಂದು ರೀತಿಯಲ್ಲಿ ಸ್ಕಿನ್ ಓಪನ್ ಆಯಿತು ಅಂತ ಅದು ಗೇಟ್ ಓಪನ್ ಹೌದು ಹೌದು ಯಾವ ರೀತಿಯಲ್ಲಿ ನೀವು ನೋಡಿದ್ರೂ ಕೂಡ ಕ್ರಿಮಿಗಳಿಗೆ ಹೋಗಲಿಕ್ಕೆ ಅಲ್ಲಿ ದಾರಿ ಉಂಟು ಅಗಿಯೇ ಆಗ್ತದೆ ಅದಕ್ಕೆ ಡೆಫಿನೆಟಿವ್ ಟ್ರೀಟ್ಮೆಂಟ್ ಅಥವಾ ಸರಿಯಾದ ಚಿಕಿತ್ಸೆ ಏನಂದ್ರೆ ಆದಷ್ಟು ಬೇಗ ವೈದ್ಯರನ್ನು ಕಂಡು ನಾವು ಆಸ್ಪತ್ರೆಯಲ್ಲಿ ಡಿಬ್ರೈಡ್ಮೆಂಟ್ ಅಂತ ಹೇಳ್ತೇವೆ ಆ ಇದನ್ನ ಶುದ್ಧವಾದಂತಹ ಸಲೈನಲ್ಲಿ ತೊಳೆದು ಅದರಲ್ಲಿರತಕ್ಕಂತಹ ಮಣ್ಣು ಕಲ್ಲುಗಳನ್ನ ತೆಗೆದು ಆಮೇಲೆ ಅದರಲ್ಲಿ ಕೆಲವೊಮ್ಮೆ ಈಗ ಈ ಆಕ್ಸಿಡೆಂಟ್ ನೇಚರ್ ಹೇಗಿರ್ತಂದ್ರೆ ಜಜ್ಜಿ ಹೋಗಿರ್ತದೆ ಕೆಲವೊಂದು ಮಾಂಸಖಂಡಗಳ ರಕ್ತ ಸಂಚಾರ ಡ್ಯಾಮೇಜ್ ಆಗಿರ್ತದೆ ಅವಾಗ ಆ ರಕ್ತ ಸಂಚಾರ ಇಲ್ಲತಕ್ಕಂತಹ ಟಿಶ್ಯೂಸ್ ಯಾವ್ದು ಡೆಡ್ ಟಿಶ್ಯೂಸ್ ಅಂತ ಹೇಳ್ತೇವೆ ಅದು ಡೆಟ್ ಟಿಶ್ಯೂಸು ಸಾಧಾರಣ ಕ್ರಿಮಿಗಳಿಗೆ ಒಳ್ಳೆ ಮಾಂಸ ಇದ್ದಾಗ ಒಂದು ಅದು ಕಲ್ಚರ್ ಮೀಡಿಯಾ ಅಂತ ಹೇಳ್ತೇವೆ ನಾವು ಸೊ ಅದರಲ್ಲಿ ಬೆಳೀತದೆ ಅದನ್ನೆಲ್ಲ ತೆಗೆದು ಆ ಗಾಯವನ್ನು ಮುಚ್ಚಬೇಕು ಅದಕ್ಕೆ ಒಂದೇ ಚರ್ಮವನ್ನು ಹೊಲಿಯುವುದ್ರಿಂದ ಇರಬಹುದು ಗ್ರಾಫ್ಟ್ ಮಾಡುವುದರಿಂದ ಇರಬಹುದು ಅದು ಡೆಫಿನೆಟ್ ಟ್ರೀಟ್ಮೆಂಟ್ ಅದು ಮಾಡಲಿಲ್ಲ ಅಂದ್ರೆ ಅಲ್ಲಿವರೆಗೆ ರಿಸ್ಕ್ ಇದ್ದೇ ಇರ್ತದೆ ಆದ್ರೆ ಈ ಪ್ರಥಮ ಚಿಕಿತ್ಸೆಯಲ್ಲಿ ನಾವು ಅದು ಆಸ್ಪತ್ರೆಯವರ ಕೈಯಲ್ಲಿದೆ ನಮ್ಮ ಕೈಯಲ್ಲಿ ಜನರ ಇಲ್ಲಲ್ಲ ಜನರ ಕೈಯಲ್ಲಿ ಏನಂದ್ರೆ ಅದನ್ನು ಮಿನಿಮೈಸ್ ಮಾಡತಕ್ಕಂಥ ದಾರಿ ಸೋಂಕು ಬರದಾಗಿ ಪ್ರಿವೆಂಟ್ ಮಾಡುವಂತಹದ್ದು ಅದಕ್ಕೆ ಯಾವುದೇ ಇದು ಬಾರಿ ಇಂಪಾರ್ಟೆಂಟ್ ಇದು ಯಾವುದೇ ಎಕ್ಸ್ಟರ್ನಲ್ ಮೆಟೀರಿಯಲ್ ಹಾಕಬೇಡಿ ಆದಷ್ಟು ಕ್ಲೀನ್ ಆಗಿ ಅದನ್ನ ಕವರ್ ಮಾಡಿ ಮತ್ತೆ ಕಲ್ಲು ಮಣ್ಣಿದ್ರೆ ಶುದ್ಧ ನೀರಿನಿಂದಲಾದ್ರೂ ತೊಳಿಲಿಕ್ಕೆ ನೋಡಿ ಇಷ್ಟು ಸಿಂಪಲ್ ಟ್ರಿಪ್ಸ್ ಸಾಕದೆ ಸಾಕು ಈಗ ಮನೆಯಲ್ಲಿ ಆದ್ರೆ ಸಣ್ಣ ಪುಟ್ಟ ಅಪಘಾತ ಗಾಯಗಳಾದ್ರೆ ತಕ್ಷಣಕ್ಕೆ ಡಿಟಾಲ್ ಟಿಂಚರ್ ಇಂಥದ್ದನ್ನೆಲ್ಲ ಹಾಕುವಂಥದ್ದೆಲ್ಲ ಮಾಡ್ತಾರೆ ಮಾಡ್ಬಹುದಾ ಮಾಡಬಾರದು ಹೇಳೋದು ಬಹಳ ಕಷ್ಟ ಸಣ್ಣ ಗಾಯ ಆದ್ರೆ ಉಪ್ಪು ನೀರಿಂದ ಚೆನ್ನಾಗಿ ತೊಳದು ಎಷ್ಟು ಸಣ್ಣದಂತೆ ಇರ್ತದೆ ಅದಕ್ಕೆ ಹೊಲಿಗೆ ಹಾಕಬೇಕ ಅನ್ನೋದೊಂದು ಪ್ರಶ್ನೆ ಬರ್ತದೆ ಹೊಲಿಗೆ ಹಾಕುವಷ್ಟು ದೊಡ್ಡದಿದ್ರೆ ವೈದ್ಯರ ಹತ್ರ ಹೋಗಿ ಹೊಲಿಗೆ ಹಾಕೋದೇ ಒಳ್ಳೇದು ಅದು ಸೇಫ್ ಮೆಥಡ್ ಈಗ ಮತ್ತೆ ನಮ್ಮ ದೇಹದಲ್ಲಿ ರೆಸಿಸ್ಟೆನ್ಸ್ ಒಳ್ಳೇದಿರುದ್ ಇದ್ರೆ ಕೆಲವೊಮ್ಮೆ ಸ್ವಲ್ಪ ದೊಡ್ಡ ಗಾಯಗಳು ಕೂಡ ನೆಗ್ಲೆಕ್ಟ್ ಮಾಡಿದ್ರು ಗುಣ ಆದದ್ದು ಉಂಟು ಅದೆಲ್ಲ ನಾವು ಚಾನ್ಸಿಗೆ ಬಿಟ್ಟದ್ದು ಚಾನ್ಸಿಗೆ ಬಿಟ್ಟದ್ದು ಆದ್ರೆ ಆಯ್ತು ಆಗದಿದ್ರೆ ಆಯ್ತು ಯಾವ ಅಡ್ವ ಮಾಡುವುದೇನು ಆದಷ್ಟು ವೈದ್ಯರನ್ನು ಕಂಡು ಇದು ಮಾಡಿಕೊಂಡು ಇದು ತುಂಬಾ ಸಣ್ಣ ಪಂಕ್ಚರ್ ಉಂಡ್ ಇಂಥದ್ದೆಲ್ಲ ಇದ್ರೆ ಕೆಲವೊಮ್ಮೆ ಅಲ್ಲಿ ಮನೆಯಲ್ಲಿ ಸಣ್ಣ ಬ್ಯಾಂಡೇಡ್ ಹಾಕಿಕೊಂಡು ಡೆಡ್ ಅಲ್ಲಿ ಕ್ಲೀನ್ ಮಾಡಿಕೊಂಡು ಮಾಡಬಹುದು ಬಟ್ ಅದು ಬಹಳ ಸಣ್ಣದಿದ್ರೆ ಮಾತ್ರ ಅದು ವರ್ಕ್ ಆಗ್ತದೆ ಎಸ್ ಈಗ ನಾನು ಒಂದು ಮಾತುಕತೆಯನ್ನು ಮುಗಿಸುವ ಸಂದರ್ಭ ಕೊನೆಯದಾಗ ಒಂದು ಈ ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಗಾಯಾಳು ಸ್ವಲ್ಪ ತಕ್ಕ ಮಟ್ಟಿಗೆ ಒಂದು ಗಂಭೀರ ಗಾಯ ಅಂತಲೇ ಇಟ್ಕೊಳ್ವಾ ನೀರು ಕುಡಿಸುವಂತದ್ದು ಸುಮ್ಮನೆ ಜನ ಸೇರಿರ್ತಾರೆ ಏನು ಮಾಡಬೇಕು ಯಾರಿಗೂ ಅಂತ ಏನು ಫಸ್ಟ್ ಏಡ್ ಬಗ್ಗೆ ಆಲೋಚನೆ ಮಾಡಿರೋದಿಲ್ಲ ನೀರು ಕುಡಿಸಬೇಕು ನೀರು ಕುಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಿ ಬಹಳ ಒಳ್ಳೆ ಪ್ರಶ್ನೆ ಆಕ್ಚುಲಿ ಇದು ಯಾಕೆ ಗೊತ್ತುಂಟಾ ಈ ಅಪಘಾತ ಗಂಭೀರ ಆದಾಗ ಅಂತವರನ್ನ ನಾವು ಆಸ್ಪತ್ರೆಗೆ ಬಂದಾಗ ಶಸ್ತ್ರಚಿಕಿತ್ಸೆ ಮಾಡ್ಲಿಕ್ಕೆ ಇರಬಹುದು ಕಲಮ ಎಮರ್ಜೆನ್ಸಿ ಸರ್ಜರಿ ಅಂತ ಹೇಳ್ತೇವೆ ಸರಿ ಮಾಡ್ಲಿಕ್ಕೆ ಇಂಥ ಸಂದರ್ಭದಲ್ಲಿ ರೋಗಿ ಖಾಲಿ ಹೊಟ್ಟೆ ಇರಬೇಕಾಗ್ತದೆ ಅನ ಕೊಡಲಿಕ್ಕೆ ಓಕೆ ಸೊ ನೀರು ಬರೀ ಕೆಲವೊಮ್ಮೆ ಸಣ್ಣ ಕ್ಲಿಯರ್ ವಾಟರ್ ಅಂತ ಹೇಳ್ತೇವೆ ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ ಆದ್ರೆ ನೀವು ಸ್ವಲ್ಪ ಹಾಲು ಕುಡಿಸುವುದು ಜ್ಯೂಸ್ ಕುಡಿಸುವುದು ಜ್ಯೂಸ್ ಸಿಗ್ತದೆ ಅಲ್ಲಿ ಪಂಕದಲ್ಲಿ ಬೊಂಡೆ ಕುಡಿಸುವ ಇದು ಯಾವ್ದು ಮಾಡಬಾರ್ದು ಬೇಕಿದ್ದರೂ ಕೂಡ ಮಾಡಬೇಕಾಗ್ಬೋದು ಅನಸೀಚೆ ಕೊಡಲಿಕ್ಕೆ ಕಷ್ಟ ಆಗ್ತದೆ ಇದು ಇನ್ನೊಂದು ಅತಿ ಮುಖ್ಯವಾದ ವಿಷಯ ನಾವು ಅಂತ ಹೇಳಿದ್ರೆ ಅದರಲ್ಲಿ ಅವರು ನಿಲ್ಲೋರಲ್ಲಿ ಇದ್ದಾರಾ ಅಂತ ನೋಡ್ತೇವೆ ಯಾವ ಮೆಡಿಸಿನ್ ತಗೊಳ್ತಾ ಇದ್ದಾರಾ ಅಂತ ನೋಡ್ತೇವೆ ಡಯಾಬಿಟಿಸ್ ಇದೆಯಾ ಅಂತ ನೋಡ್ತೇವೆ ಸೊ ಬಾರಿ ಮುಖ್ಯವಾದದ್ದು ನೀರು ಬಹುಶಃ ಒಳ್ಳೆಯದಲ್ಲ ಅಂತ ನನಗೆ ಅನ್ನಿಸ್ತದೆ ವೀಕ್ಷಕರೇ ನಾವು ಅಪಘಾತ ಅದು ಮನೆಯಲ್ಲೇ ಇರ್ಬೋದು ರಸ್ತೆಯಲ್ಲೇ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು ಎಲ್ಲೇ ಅಪಘಾತ ಆದಾಗ ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಯಾವ ರೀತಿಯ ಪ್ರಥಮ ಚಿಕಿತ್ಸೆ ಯಾರು ಕೊಡಬೇಕು ಮತ್ತು ಎಸ್ ಪ್ರಥಮ ಚಿಕಿತ್ಸೆಯ ನಂತರ ಎಲ್ಲಿಗೆ ಹೋಗಬೇಕು ಗಂಭೀರ ಅಪಘಾತಗಳಾಗಿದ್ದರೆ ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಜನಾರ್ದನ ಅಯ್ತಾಳವರು ಸವಿವರವಾದ ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಅವರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು ಎಸ್ ಇದು ಎನ್ ಆರೋಗ್ಯ ಕಾರ್ಯಕ್ರಮ ಈ ಒಂದು ಇವತ್ತಿನ ಮಾತುಕತೆಯಲ್ಲಿ ಪ್ರಥಮ ಚಿಕಿತ್ಸೆ ಬಗ್ಗೆ ಡಾಕ್ಟರ್ ಜನಾರ್ದನ್ ಐತಾಳ್ ಅವರು ಮಾತಾಡಿದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ ಥ್ಯಾಂಕ್ ಯು